ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಚಪ್ಪಲಿ ವಿಶ್ಲೇಷಣೆ ಮಾಡೋ ಮೂಲಕ ವಿವಾದವನ್ನ ಈಗ ಆರಂಭ ಮಾಡಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಭಾಷಣ ಮಾಡೋ ವೇಳೆ ಕಟೀಲ್ ಅವರ ಹೇಳಿಕೆ ಇದು ರಾಜ್ಯದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಇನ್ನೊಂದು ರಾಜ್ಯ ಪಕ್ಷವಿದೆ ರಾಷ್ಟ್ರೀಯ ಪಕ್ಷ ಸಭೆ ನಡೆಸಿದ್ರೆ ಚಪ್ಪಲಿಗಳು ಕೈಗೆ ಬರುತ್ತೆ ಆದ್ರೆ ನಮ್ಮ ಸಭೆ ನಡೆಸಿದ್ರೆ ಚಪ್ಪಲಿಗಳು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಅಂತ ವಿವಾದವನ್ನ ಮೈಮೇಲೆ ಹೇಳ್ಕೊಂಡಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಟೀಕಿಸೋ ಭರದಲ್ಲಿ ಚಪ್ಪಲಿಗೆ ಹೋಲಿಕೆ ಮಾಡೋ ಮೂಲಕ ನಳಿನ್ ಕುಮಾರ್ ಕಟೀಲ್ ಅವರು ವಿವಾದವನ್ನ ಮೈ ಮೇಲೆ ಹೇಳಿಕೊಂಡಿದ್ದಾರೆ ರಾಷ್ಟ್ರೀಯ ಪಕ್ಷ ಸಭೆ ನಡೆಸಿದ್ರೆ ಚಪ್ಪಲಿಗಳು ಕೈಯಲ್ಲಿರುತ್ತೆ ಅನ್ನೋದನ್ನ ಅವರು ಹೇಳಿದ್ದಾರೆ ಮತ್ತು ಇನ್ನೊಬ್ರು ಸಭೆ ನಡೆಸಿದ್ರೆ ಒಬ್ಬರ ಚಪ್ಪಲಿ ಇನ್ನೊಬ್ಬರ ಮೈ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ಬೇರೆ ಬೇರೆ ಪಾರ್ಟಿಯವರು ಎಲ್ಲ ಶರ್ಟ್ ಎಲ್ಲ ಹೊಲಿಸಿದ್ದಾರೆ ಹೊಲಿಸಲಿ ಕಾಂಪಿಟೀಶನ್ ಬೇಕಲ್ಲಿ ಕೆಲವರು ಶರ್ಟ್ ಹೊಲಿಸಿದ್ದಾರೆ ಕೆಲವರು ಕೋಟ್ ಹೊಲಿಸಲಿಕ್ಕೆ ಅಂಗಡಿಗೆ ಕೊಟ್ಟಿದ್ದಾರೆ ಇನ್ನು ಕೆಲವರು ಪ್ಯಾಂಟ್ ಶರ್ಟ್ ತಗೊಂಡಿದ್ದಾರೆ ಇನ್ನು ಕೆಲವರು ಅವರವರೊಳಗೆ ಪ್ಯಾಂಟ್ ಶರ್ಟ್ ಹರಿಲಿಕ್ಕೂ ಶುರು ಮಾಡಿದ್ದಾರೆ ನೋಡಿ ಮೂರು ಪಾರ್ಟಿಯಲ್ಲಿ ಮೂರು ವಿಭಿನ್ನತೆ ಭಾರತೀಯ ನಮ್ಮ ರಾಷ್ಟ್ರೀಯ ಪಾರ್ಟಿ ಇನ್ನೊಂದಿದೆ ಅವ್ರ ಪಾರ್ಟಿಯಲ್ಲಿ ಸಭೆ ನಡೆದ್ರೆ ಚಪ್ಪಲ್ಗಳು ಕೈಯಲ್ಲಿ ಇರ್ತದೆ ಇನ್ನೊಂದು ಕುಟುಂಬದ ಪಾರ್ಟಿ ಇದೆ ಅಪ್ಪ ಮಕ್ಕಳ ಪಾರ್ಟಿ ಅವ್ರ ಪಾರ್ಟಿ ಒಳಗೆ ಮೀಟಿಂಗ್ ನಡೆದ್ರೆ ಚಪ್ಪಲ್ ಓಪನ್ ಚಪ್ಪಲ್ ಇನ್ನೊಬ್ಬನ ದೇಹದ ಒಳಗೆ ಇರ್ತದೆ ಬಿಜೆಪಿಯಲ್ಲಿ ಮಾತ್ರ ಚಪ್ಪಲ್ ನಮ್ಮಲ್ಲಿ ಇರ್ತದೆ ಹೊರಗಡೆ ಶಾಂತವಾಗಿ ಇಟ್ಟಿರ್ತೀವಿ ಇವತ್ತು ಅಲ್ಲಿ ಏನು ಶುರುವಾಗಿದೆ ಅಂತ ಹೇಳಿದ್ರೆ ಅಪ್ಪ ಮಕ್ಕಳ ಪಾರ್ಟಿಯಲ್ಲಿ ಅಣ್ಣ ದೊಡ್ಡವನ ತಮ್ಮ ದೊಡ್ಡವನ ಪ್ರಾರಂಭ ಆಗಿದೆ ರಾಷ್ಟ್ರೀಯ ಪಾರ್ಟಿ ಒಳಗೆ ಯಾರು ಮುಖ್ಯಮಂತ್ರಿ ಅಂತ ಹೇಳುವಂಥದ್ದು ಹೊರಟಿದೆ ಹಾಗಾಗಿ ಏನು ಭಯಪಡಬೇಕು ಅಂತಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರತಕ್ಕಂಥ ವಾತಾವರಣಗಳಿದೆ ನೂರೈವತ್ತು ಸ್ಥಾನಗಳನ್ನ ಪಡೆದೇ ಪಡೆದಿದೆ ಯಾರು ಬೇಕಾದ್ರೂ ಈ ಚುನಾವಣೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಟೀಕಿಸೋ ಭರದಲ್ಲಿ ಕಟೀಲ್ ಅವರ ವಿವಾದಾತ್ಮಕ ಹೇಳಿಕೆ ಇದ್ದು ರಾಜ್ಯದಲ್ಲಿ ಇನ್ನೊಂದು ರಾಷ್ಟ್ರೀಯ ಪಕ್ಷ ಇದೆ ಅವರು ಸಭೆ ನಡೆಸಿದರೆ ಚಪ್ಪಲಿಗಳು ಕೈಯಲ್ಲಿರುತ್ತೆ ಇನ್ನೊಂದು ಕುಟುಂಬದ ಪಾರ್ಟಿ ಇದೆ ಅಪ್ಪ ಮಕ್ಕಳ ಪಾರ್ಟಿ ಅದು ಅವರು ಸಭೆ ನಡೆಸಿದ್ರೆ ಒಬ್ಬರ ಚಪ್ಲಿ ಇನ್ನೊಬ್ಬರ ಮೈ ಮೇಲಿರುತ್ತೆ ಇದು ಬಿಜೆಪಿ ಸಭೆಯಲ್ಲಿ ಕಟೀಲ್ ಅವರು ಆಡಿದಂತಹ ಮಾತು ಬಿಜೆಪಿ ಸಭೆ ನಡೆಸಿದ್ರೆ ಮಾತ್ರ ಅವರವರ ಚಪ್ಪಲಿ ಎಲ್ಲೆಲ್ಲಿರಬೇಕು ಅಲ್ಲಲ್ಲಿ ಇರುತ್ತೆ ಶಾಂತಿ ಇರುತ್ತೆ ಅಂತ ಹೇಳೋ ಮೂಲಕ ಚಪ್ಪಲಿಗೆ ಹೋಲಿಕೆ ಮಾಡಿ ಅವರು ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅಪ್ಪ ಮಕ್ಕಳ ಪಾರ್ಟಿ ಅಣ್ಣ ತಮ್ಮಂದರಲ್ಲಿ ನಾನು ದೊಡ್ಡವನು ನೀನು ದೊಡ್ಡವನು ಅನ್ನುವಂತಹ ಜಗಳ ಶುರುವಾಗಿದೆ ಅವರವ್ರ ಶರ್ಟ್ನ ಅವರವರೇ ಅರ್ಕೊಳ್ಳೋಕ್ಕೆ ಆರಂಭವಾಗಿದ್ದಾರೆ ಆದರೆ ರಾಷ್ಟ್ರೀಯ ಪಕ್ಷ ನಮ್ಮದು ನಮ್ಮಲ್ಲಿ ಒಂದು ಶಿಸ್ತಿದೆ ನಾವು ಆ ರೀತಿಯಾಗಿ ಮಾಡಿಕೊಳ್ಳಲ್ಲ ಚಪ್ಪಲಿ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಅನ್ನೋ ಹೇಳಿಕೆಯನ್ನ ಕೊಡುವ ಮೂಲಕವಾಗಿ ಯಾವ್ದಾವ್ದನ್ನ ಯಾವ್ದಾವ್ದಕ್ಕೆ ಲಿಂಕ್ ಮಾಡಿ ಕಂಪೇರ್ ಮಾಡಿ ಮಾತನಾಡ್ತಾ ಇದ್ದಾರೆ ಒಬ್ಬರಿಗೊಬ್ರು ಅನ್ನೋದನ್ನ ಗಮನಿಸಿ ಚುನಾವಣೆ ಹತ್ತಿರದಲ್ಲಿ ಬರ್ತಾ ಇದೆ ನಮ್ಮ ಮಾತುಗಳು ಇತಿಮಿತಿಯಲ್ಲಿ ಇರಬೇಕು ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ ಯಾವ್ಯಾವ ಮಾತು ಯಾವ್ಯಾವ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ತರಬಹುದು ಅನ್ನೋದನ್ನ ಚಿಂತಿಸುವ ಯಾರು ಚಿಂತಿಸುವಂತಹ ಗೋಜಿಗೆ ಹೋಗ್ತಾ ಇಲ್ಲ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ನಿಂದ ಮಸೂದ್ ಈ ಚಪ್ಪಲಿ ಉದಾಹರಣೆಯನ್ನ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಏನಿತ್ತು ಕಟೀಲ್ ಅವ್ರದ್ದು ಅಂತ ಇವತ್ತು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಇತ್ತು ರೈತ ಮೋರ್ಚಾದ ಕಾರ್ಯಕಾರಿಣಿ ಸಭೆ ಇತ್ತು ಆ ಸಂಬಂಧ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಆಂತರಿಕ ಕಚ್ಚಾಟ ವಿಚಾರ ಪ್ರಸ್ತಾಪ ಮಾಡುವಾಗ ಚಪ್ಪಲಿಯನ್ನು ಕೂಡ ವಿಚಾರವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅಂದರೆ ಅವೆರಡೂ ಪಕ್ಷಗಳಲ್ಲಿ ಸಭೆ ಆದಾಗ ಅವರವರ ಕೈಯಲ್ಲಿ ಚಪ್ಪಲಿ ಇರುತ್ತೆ ಅಂದ್ರೆ ಚಪ್ಪಲಿಯಲ್ಲಿ ಹೊಡೆದಾಡ್ಕೊತಾರೆ ಅನ್ನೋ ಅರ್ಥದಲ್ಲಿ ಕಟೀಲ್ ಅವರು ಮಾತನಾಡಿರುವಂಥದ್ದು ಕಾಂಗ್ರೆಸ್ ಸಭೆ ಆದಾಗ ಒಬ್ರು ಚಪ್ಲಿ ಇನ್ನೊಬ್ರು ಕೈನಲ್ಲಿ ಇರುತ್ತೆ ಜೆಡಿಎಸ್ ಸಭೆ ಆದಾಗ ಒಬ್ರು ಚಪ್ಲಿ ಇನ್ನೊಬ್ಬರು ಮೈ ಮೇಲೆ ಇರುತ್ತೆ ಅನ್ನುವಂತಹ ಉಪಮಯನ ಕೊಟ್ಟಿರುವಂತದ್ದು ಆ ಮೂಲಕ ಅವರು ಎರಡೂ ಪಕ್ಷಗಳಲ್ಲೂ ಕೂಡ ಕಚ್ಚಾಟ ಜಾಸ್ತಿ ಇದೆ ಚಪ್ಲಿಗಳಲ್ಲೇ ಹೊಡೆದಾಡ್ಕೊತಾರೆ ಅನ್ನುವಂತಹ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದೇ ಇದಕ್ಕೆ ಎರಡೂ ಪಕ್ಷಗಳಿಗೂ ಹೊರತಾಗಿ ಬಿಜೆಪಿ ಪಕ್ಷ ಇದೆ ಇಲ್ಲಿ ಶಿಸ್ತಿದೆ ಶಿಸ್ತಿನಿಂದ ಸಭೆ ಮಾಡ್ತೇವೆ ನಾವು ಶಾಂತಿಯುತವಾಗಿ ಸಭೆ ಮಾಡ್ತೇವೆ ನಮ್ಮ ನಮ್ಮ ಚಪ್ಪಲಿಗಳು ನಮ್ಮ ನಮ್ಮ ಕಾಂಗ್ರೆಸ್ ಇರ್ತವೆ ಕೂಡ ಸೂಚ್ಯವಾಗಿ ಹೇಳಿದ್ದಾರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳನ್ನ ಟೀಕೆ ಮಾಡಿದ್ದಾರೆ ವ್ಯಂಗ್ಯ ಮಾಡಿದ್ದಾರೆ ಟಾಂಗ್ ಕೂಡ ಕೊಟ್ಟಿರುವಂತದ್ದು ಇನ್ನು ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಕಾಂಗ್ರೆಸ್ನ ಆಂತರಿಕ ಕಚ್ಚಟ ಇನ್ನೂ ಹೆಚ್ಚಳ ಆಗುತ್ತೆ ಅದು ನಮಗೆ ಅನುಕೂಲಕರ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ತಮ್ಮ ಪಕ್ಷ ಶಿಸ್ತಿನ ಪಕ್ಷ ಅಂತ ಹೇಳುವ ಸಲುವಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಕ್ಷಗಳು ಕಚ್ಚಾಡ್ಕೊಳ್ಳುವಂತಹ ಪಕ್ಷ ಚಪ್ಪಲಿ ಚಪ್ಪಲಿಗಳಲ್ಲೇ ಕಚ್ಚಾಡ್ಕೊಳ್ಳುವಂತಹ ಪಕ್ಷ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ತಾಂತ ಕೊಟ್ಟಿದ್ದಾರೆ ಕಟೀಲ್ ಅವರು ದಿವ್ಯಾ ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ